ಸ್ವಾಗತ. ನಾನು ನಿಶ್ಮಾ ಇರ್ಷಾದ್. ಮೊದಲಿಗೆ ಹೆಡ್ಲೈನ್ಸ್. ಮುಸ್ಲಿಮರ ವಿರುದ್ಧ ದ್ವೇಷ ಸಾಧಿಸೋದೇ ಬಿಜೆಪಿಯ ಮೂಲ ಕಾರ್ಯವಾಗಿದೆ. ಹೆಸರು ಬದಲಾಯಿಸಿ ನೈಜ ಇತಿಹಾಸ ಮರೆಮಾಚಬಹುದೆಂಬ ಭ್ರಮೆಯಲ್ಲಿದ್ದಾರೆ. ಎಸ್ಡಿಪಿಐ ರಾಜ್ಯಾಧ್ಯಕ್ಷ ಅಬ್ದುಲ್ ಮಜೀದ್ ಆಕ್ರೋಶ. ಮಧುಗಿರಿ ಕ್ಷೇತ್ರದಲ್ಲಿ ಯಾವುದೇ ಕಾರಣಕ್ಕೂ ಅಭ್ಯರ್ಥಿಯನ್ನ ಚೇಂಜ್ ಮಾಡಲ್ಲ. ಲೀಡ್ನೊಂದಿಗೆ ವೀರಭದ್ರಯ್ಯ ಗೆಲ್ತಾರೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಸ್ಪಷ್ಟನೆ. ಸಿಎಂ ಅವರನ್ನ ಶ್ರೀರಾಮನಿಗೆ ಹೋಲಿಸಿದ ಶ್ರೀರಾಮುಲು. ಶ್ರೀರಾಮಚಂದ್ರನ ಧೂಳಿಗೂ ನಾನು ಸಮಾನವಲ್ಲ, ನನ್ನನ್ನ ಈ ರೀತಿ ಹೋಲಿಸೋದು ಸರಿಯಲ್ಲ ಎಂದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಬಿಜೆಪಿಯವರು ದೇಶವನ್ನ ಅವಮಾನಿಸುತ್ತಿದ್ದಾರೆ, ನಾನು ಮಾತ್ರ ನಿಷ್ಠಾವಂತ ಭಕ್ತ, ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ ಕೇಜ್ರಿವಾಲ್. ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚುತ್ತಿಲ್ಲ, ಕಾಂಡೋಮ್ಗಳನ್ನ ಹೆಚ್ಚಾಗಿ ಬಳಸುತ್ತಿರುವವರೇ ಮುಸ್ಲಿಮರು. ಮೋಹನ್ ಭಾಗವತ್ಗೆ ಓವೈಸಿ ತಿರುಗೇಟು. ಕೋಮುವಾದಿ ಬಿಜೆಪಿ ಪಕ್ಷ ಅಧಿಕಾರದಲ್ಲಿರುವ ರಾಜ್ಯಗಳಲ್ಲಿ ಮುಸ್ಲಿಂ ದ್ವೇಷ ಸಾಧಿಸುವುದೇ ಅದರ ಮೂಲ ಕಾರ್ಯವಾಗಿದೆ ಅಂತ ಎಸ್ಡಿಪಿಐ ರಾಜ್ಯಾಧ್ಯಕ್ಷರಾದ ಅಬ್ದುಲ್ ಮಜೀದ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಮುಸ್ಲಿಮರ ಹೆಸರಿನಲ್ಲಿರುವ ಯೋಜನೆಗಳು, ರೈಲುಗಳು, ರಸ್ತೆ ಮತ್ತು ನಗರಗಳ ಹೆಸರನ್ನ ಬದಲಾಯಿಸುವ ಮೂಲಕ ನೈಜ ಇತಿಹಾಸವನ್ನ ಮರೆಮಾಚಬಹುದು ಎಂಬ ಭ್ರಮೆಯಲ್ಲಿದೆ. ಅದರ ಭಾಗವಾಗಿ ಟಿಪ್ಪು ಎಕ್ಸ್ಪ್ರೆಸ್ ರೈಲಿನ ಹೆಸರನ್ನ ಬದಲಾಯಿಸಿ ಒಡೆಯರ್ ಎಕ್ಸ್ಪ್ರೆಸ್ ಅಂತ ಮಾಡಲಾಗಿದೆ. ಇದು ಮುಸ್ಲಿಂ ದ್ವೇಷವಲ್ಲದೆ ಮತ್ತೇನೂ ಅಲ್ಲ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಧುಗಿರಿ ಕ್ಷೇತ್ರದ ಟಿಕೆಟ್ ವಿಚಾರವಾಗಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದು, ಮಧುಗಿರಿ ಕ್ಷೇತ್ರದ ಜನರ ಋಣ ನನ್ನ ಮೇಲಿದೆ, ನಾನು ಯಾವುದೇ ಕಾರಣಕ್ಕೂ ಅಭ್ಯರ್ಥಿಯನ್ನ ಚೇಂಜ್ ಮಾಡಲ್ಲ ಅಂತ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಎಚ್ ಡಿ ಕುಮಾರಸ್ವಾಮಿ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಕ್ಷೇತ್ರಕ್ಕೆ ಏನೂ ಸಹಾಯ ಮಾಡೋದಕ್ಕೆ ಆಗಿಲ್ಲ, ಮಧುಗಿರಿ ಕ್ಷೇತ್ರದ ಜನರ ಋಣ ನಮ್ಮ ಮೇಲಿದೆ, ನಾನು ಯಾವುದೇ ಕಾರಣಕ್ಕೂ ಅಭ್ಯರ್ಥಿಯನ್ನ ಚೇಂಜ್ ಮಾಡಲ್ಲ. ನಮ್ಮ ಶಾಸಕ ವೀರಭದ್ರಯ್ಯನವರು ನಮ್ಮ ಅಣ್ಣ ತಮ್ಮನ ತರ ತುಮಕೂರು ಜಿಲ್ಲೆಯಲ್ಲಿ 11 ಕ್ಷೇತ್ರಗಳ ಪೈಕಿ 10 ಸ್ಥಾನಗಳನ್ನು ಗೆಲ್ಲಲು ಈಗಾಗಲೇ ನಾವು ನಿರ್ಧಾರ ಮಾಡಿದ್ದೇವೆ. ಮುಂದಿನ ಚುನಾವಣೆಗೆ ಮಧುಗಿರಿಯಲ್ಲಿ ಇನ್ನಷ್ಟು ಲೀಡ್ನೊಂದಿಗೆ ವೀರಭದ್ರಯ್ಯ ಗೆಲ್ತಾರೆ ಅಂತ ಹೇಳಿದ್ದಾರೆ. ಮೀಸಲಾತಿ ಪ್ರಕಟಣೆಯ ಬೆನ್ನಲ್ಲಿ ಸಿಎಂಗೆ ಹೊಗಳಿಕೆಯ ಮಹಾಪೂರವೇ ಹರಿದು ಬರ್ತಾ ಇದ್ದು, ಶ್ರೀರಾಮುಲು ಬೊಮ್ಮಾಯಿಯವರನ್ನ ಶ್ರೀರಾಮಚಂದ್ರನಿಗೆ ಹೋಲಿಸಿದ್ದಾರೆ. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಎಂ, ಶ್ರೀರಾಮನಿಗೆ ನನ್ನನ್ನ ಹೋಲಿಕೆ ಮಾಡೋದು ಸರಿಯಲ್ಲ, ಶ್ರೀರಾಮಚಂದ್ರನ ಧೂಳಿಗೂ ನಾನು ಸಮಾನವಲ್ಲ ಅಂತ ಹೇಳಿದ್ದಾರೆ. ಶ್ರೀರಾಮಚಂದ್ರ ಅಂದ್ರೆ ನ್ಯಾಯ, ನೀತಿ ಮತ್ತು ನಡತೆ ಅತ್ಯಂತ ಶ್ರೇಷ್ಠನಾದವನು ಶ್ರೀರಾಮಚಂದ್ರ. ಆ ಶ್ರೀರಾಮಚಂದ್ರನಿಗೆ ಸರಿಸಾಟಿ ಯಾರೂ ಇಲ್ಲ, ಅಂತಹ ಶ್ರೀರಾಮನಿಗೆ ನನ್ನನ್ನ ಹೋಲಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಭಾರತ್ ಜೋಡೋ ಯಾತ್ರೆಯಿಂದ ರಾಹುಲ್ ಗಾಂಧಿ ಮತ್ತು ಸಿದ್ದರಾಮಯ್ಯ ಆರೋಗ್ಯ ಸುಧಾರಿಸಿದೆ. ಕಾಂಗ್ರೆಸ್ನವರನ್ನ ನಿಷ್ಪ್ರಯೋಜಕ, ಅಪ್ರಯೋಜಕ, ಬುದ್ಧಿ ಇಲ್ಲದವರು ಅಂತ ನಾವು ಹೇಳೋದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಲೇವಡಿ ಮಾಡಿದ್ದಾರೆ. ನನ್ನ ವಿರುದ್ಧ ಅಪಪ್ರಚಾರಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾರೆಂಬ ರಾಹುಲ್ ಗಾಂಧಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ರಾಹುಲ್ ಗಾಂಧಿ ವಿರುದ್ಧ ನಾವ್ಯಾಕೆ ಖರ್ಚು ಮಾಡಬೇಕು, ಅವರ ಬಗ್ಗೆ ಜನರಿಗೂ ಗೊತ್ತಾಗಿದೆ, ಅವರ ಪಕ್ಷದವರಿಗೂ ಗೊತ್ತಿದೆ ಅಂತ ವ್ಯಂಗ್ಯವಾಡಿದ್ದಾರೆ. ಇನ್ನು ಒಂದು ಕಾಲದಲ್ಲಿ 28 ರಾಜ್ಯಗಳಲ್ಲಿ 26-27 ರಾಜ್ಯಗಳಲ್ಲಿ ಅವರೇ ಅಧಿಕಾರದಲ್ಲಿ ಇದ್ರು, ಆದ್ರೆ ಈಗ ಕೇವಲ 2 ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾರೆ. ಸ್ಪರ್ಧೆ ಮಾಡುವ ಎಲ್ಲಾ ಚುನಾವಣೆಯಲ್ಲಿ ಸೋಲ್ತಿದ್ದಾರೆ. ಉತ್ತರ ಪ್ರದೇಶದಲ್ಲಿ 1 ಸೀಟ್ ಕೂಡ ಗೆದ್ದಿಲ್ಲ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂ ಪೌರಾಣಿಕಗಳನ್ನ ಸರಿಯಾಗಿ ತಿಳಿದುಕೊಂಡ್ರೆ ಅರ್ಥವಾಗುತ್ತೆ. ಬಿಜೆಪಿಯವರು ದೇವರನ್ನ ಅವಮಾನಿಸುತ್ತಿದ್ದಾರೆ. ನಾನು ಮಾತ್ರ ನಿಷ್ಠಾವಂತ ಭಕ್ತ, ಜೈ ಶ್ರೀರಾಮ್ ಜೈ ಕೃಷ್ಣ ಎಂದು ಘೋಷಣೆಗಳನ್ನ ಕೂಗಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ರಾಮ ಜಪ ಮಾಡಿದ್ದಾರೆ. ನನ್ನ ಮತ್ತು ನಮ್ಮ ಪಕ್ಷದ ಮುಖಂಡರ ಬಗ್ಗೆ ಬಿಜೆಪಿಯವರು ಸುಳ್ಳು ಸುದ್ದಿಗಳನ್ನ ಹರಡ್ತಿದ್ದಾರೆ. ನಾನು ಹೆದರೋದಿಲ್ಲ, ನನ್ನನ್ನ ದ್ವೇಷದ ಭಾವನೆಯಿಂದ ನೋಡ್ತಿದ್ದಾರೆ, ದ್ವೇಷದಲ್ಲಿ ಅವರು ಕುರುಡಾಗಿದ್ದಾರೆ. ಬಿಜೆಪಿಗರು ದೇವರನ್ನ ಸಹ ಅವಮಾನಿಸುತ್ತಿದ್ದಾರೆ. ನಾನು ಮಾತ್ರ ನಿಷ್ಠಾವಂತ ಭಕ್ತ, ಜೈ ಶ್ರೀರಾಮ್ ಜೈ ಕೃಷ್ಣ ಅಂತ ಘೋಷಣೆ ಕೂಗಿದ್ದಾರೆ. ದೇಶದಲ್ಲಿ ಮುಸ್ಲಿಮರ ಜನಸಂಖ್ಯೆ ಹೆಚ್ಚಾಗ್ತಾ ಇಲ್ಲ, ಕಾಂಡೋಮ್ಗಳನ್ನ ಹೆಚ್ಚಾಗಿ ಬಳಸುತ್ತಿರುವವರೇ ಮುಸ್ಲಿಮರು ಅಂತ ಜನಸಂಖ್ಯೆ ನಿಯಂತ್ರಣದ ಕುರಿತಂತೆ ಇತ್ತೀಚೆಗಷ್ಟೇ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರು ನೀಡಿದ್ದ ಹೇಳಿಕೆಗೆ ಹೈದರಾಬಾದ್ ಸಂಸದ ಅಸಾದುದ್ದೀನ್ ಓವೈಸಿ ತಿರುಗೇಟನ್ನ ನೀಡಿದ್ದಾರೆ. ಮುಸ್ಲಿಮರ ಜನಸಂಖ್ಯೆಯು ಹೆಚ್ಚಾಗ್ತಿಲ್ಲ, ಬದಲಾಗಿ ಕಡಿಮೆ ಆಗ್ತಾ ಇದೆ. ಮುಸ್ಲಿಮರಲ್ಲಿ ಮಕ್ಕಳ ನಡುವಿನ ಅಂತರವೂ ಹೆಚ್ಚುತ್ತಿದೆ. ಕಾಂಡೋಮ್ ಅನ್ನ ಹೆಚ್ಚಾಗಿ ಬಳಸುತ್ತಿರುವವರು ಸಹ ಮುಸ್ಲಿಮರೇ. ಮೋಹನ್ ಭಾಗವತ್ ಈ ಬಗ್ಗೆ ಮಾತನಾಡುವುದು ಬೇಕಿಲ್ಲ ಅಂತ ಹೇಳಿದ್ದಾರೆ.
ಪ್ರಶಾಂತ್ ಕಿಶೋರ್ ಜೆಡಿಯು ಅನ್ನು ಕಾಂಗ್ರೆಸ್ನೊಂದಿಗೆ ವಿಲೀನಗೊಳಿಸಬೇಕೆಂದು ಬಯಸಿದ್ರು ಎಂಬ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಆರೋಪವನ್ನ ಚುನಾವಣಾ ತಂತ್ರಜ್ಞ ಪ್ರಶಾಂತ್ ಕಿಶೋರ್ ತಳ್ಳಿಹಾಕಿದ್ದಾರೆ. ನಿತೀಶ್ ಕುಮಾರ್ ಅವರಿಗೆ ವಯಸ್ಸಾಗಿದೆ ಎಂಬ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಅವರು ಏನೋ ಹೇಳಲು ಹೋಗಿ ಮತ್ತಿನ್ನೇನೋ ಹೇಳ್ತಿದ್ದಾರೆ. ನಾನು ಬಿಜೆಪಿಯ ಅಜೆಂಡಾದಲ್ಲಿ ಕೆಲಸ ಮಾಡ್ತಿದ್ದೇನೆ ಅಂತ ಮೊದಲು ಹೇಳಿದ್ದ ಅವರು, ನಂತರ ನಾನು ಕಾಂಗ್ರೆಸ್ನೊಂದಿಗೆ ಪಕ್ಷವನ್ನ ವಿಲೀನಗೊಳಿಸುವಂತೆ ಒತ್ತಾಯಿಸಿದ್ದೇನೆ ಅಂತ ಹೇಳಿದರು. ಎರಡೂ ಹೇಗೆ ಸಾಧ್ಯ ಅಂತ ಪ್ರಶ್ನಿಸಿದ್ದಾರೆ. ಎಲ್ಲೋ ರಾಜಕೀಯವಾಗಿ ಅವರು ಏಕಾಂಗಿ ಆಗ್ತಿದ್ದಾರೆ ಅಂತ ನಿತೀಶ್ ಕುಮಾರ್ ಚಿಂತಿತರಾಗಿದ್ದಾರೆ. ನಂಬಿಕೆ ಇಲ್ಲದಿರುವ ಜನರು ಅವರೊಂದಿಗೆ ಇದ್ದಾರೆ. ಒಂದೆಡೆ ವಯಸ್ಸು ಮತ್ತು ಇನ್ನೊಂದೆಡೆ ಈ ಪ್ರತ್ಯೇಕತೆ ಇದೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ. ಇದು ಇವತ್ತಿನ ಪ್ರೈಮ್ ನ್ಯೂಸ್ ನೋಡ್ತಾ ಇರಿ. ಸಮಾಜಕ್ಕಾಗಿ ಕನ್ನಡ ವನ್ ನ್ಯೂಸ್. ನಮಸ್ಕಾರ.